ನಾಳೆ ಸಂಜೆ 5 ಗಂಟೆಗೆ ರಾಷ್ಟ್ರಪತಿಗಳನ್ನ ಭೇಟಿಯಾಗ್ತಾರೆ ಮೋದಿ. ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಪ್ರಧಾನಿ. ಬಿಜೆಪಿಗೆ ಅಧಿಕೃತ ಬೆಂಬಲವನ್ನ ಟಿಡಿಪಿ ಜೆಡಿಯು ಘೋಷಿಸಿರುವಂತಹ ಹಿನ್ನೆಲೆ ಮೋದಿಯೇ ಪ್ರಧಾನಿ ಅಂತ ಎನ್ಡಿಎ ಒಕ್ಕೊರಲ ನಿರ್ಣಯವನ್ನ ಕೈಗೊಂಡಿರುವುದರಿಂದ ನಾಳೆಯೇ ಬಿಜೆಪಿ ಸಂಸದರ ಸಭೆಯ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರೆ. ನಾಡಿದ್ದು ನರೇಂದ್ರ ಮೋದಿ 3.0 ಸರ್ಕಾರ, ಮೂರನೇ ಬಾರಿಗೆ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿ. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ಬಾರಿ ಸರ್ಕಾರ ರಚನೆಗೆ ಮುಂದಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಎಲ್ಲರ ಚಿತ್ತ ದೆಹಲಿಯತ್ತ ನೆಟ್ಟಿದೆ, ಯಾಕಂದ್ರೆ ಸರ್ಕಾರ ರಚನೆಯ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ, ಬೆಳವಣಿಗೆಗಳಾಗ್ತಾ ಇದೆ. ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಈಗ ಪ್ರಧಾನಿ ಗದ್ದುಗೆ ಏರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಯಾರಿಯನ್ನ ನಡೆಸಿದ್ದಾರೆ. ಯಾವ ರೀತಿ ನಡೀತಾ ಇದೆ ತಯಾರಿ, ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ದೆಹಲಿಯಲ್ಲಿ, ಏನೆಲ್ಲ ಅಪ್ಡೇಟ್ಸ್ಗಳಿದೆ? ಶ್ವೇತಾ, 3.0 ಒಂದು ಮೋದಿ ಸರ್ಕಾರಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು, ನಿನ್ನೆಯ ತನಕವೂ ಒಂದು ಆತಂಕ ಇತ್ತು, ಎನ್ ಡಿ ಎ ಪಾರ್ಟ್ನರ್ಸ್ ಹೋಗ್ತಾರಾ ಇಲ್ವಾ ಏನು ಅನ್ನುವಂತ ಆತಂಕ ಇತ್ತು, ಜೊತೆಗೆ ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂತ ಆತಂಕವೂ ಕೂಡ ಇತ್ತು. ಸಂಜೆಯ ಹೊತ್ತಿಗೆ ಎಲ್ಲವೂ ಕೂಡ, ಅಂದ್ರೆ ಹೆಚ್ಚು ಕಡಿಮೆ ಒಂದು 7 ಗಂಟೆಯ ಹೊತ್ತಿಗೆ ಎಲ್ಲವೂ ಕೂಡ ತಿಳಿಯಾಯಿತು, ಆತಂಕ ದೂರ ಆಯಿತು. ಯಾಕಂದ್ರೆ ಬಂದಂತ ಎನ್ ಡಿ ಎ ನಾಯಕರು ಸಭೆಯಲ್ಲಿ ಯಾರ್ಯಾರು ಪ್ರಮುಖವಾಗಿ ಭಾಗವಹಿಸಬೇಕಾಗಿತ್ತು ಎಲ್ಲರೂ ಕೂಡ ಭಾಗವಹಿಸಿದ್ರು. ಅವರ ಒಕ್ಕೊರಳಿನ ಅಂದ್ರೆ ಒನ್ ಲೈನ್ ಅಜೆಂಡಾ, ಅಂದ್ರೆ ಒನ್ ಲೈನ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದು ಮೋದಿ ಅವರು ಈ ಸರ್ಕಾರದ ನೇತೃತ್ವವನ್ನ ವಹಿಸಬೇಕು ಅನ್ನುವಂಥದ್ದು, ಅದಕ್ಕೆ ಎಲ್ಲರೂ ಕೂಡ ಸಹಿ ಹಾಕಿದ್ದನ್ನು ಕೂಡ ನಾವು ನೋಡಿದ್ವಿ. ಸೊ ಇವತ್ತು ಹಾಗಾಗಿ ಆ ಸಭೆ ಮುಗಿಸಿ ಎಲ್ಲಾ ನಾಯಕರು ತಮ್ಮ ತಮ್ಮ ರಾಜ್ಯಗಳಿಗೂ ಕೂಡ ಹೊರಟಿದ್ದಾರೆ. ಇದರ ನಡುವೆ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು, ಅಂದ್ರೆ ಈ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಕ್ರಿಯೆಗಳು ಏನಿರ್ತವೆ, ಆ ಪ್ರಕ್ರಿಯೆಗಳಿಗೆ ಈಗ ಆಲ್ರೆಡಿ ಬಿಜೆಪಿ ಚಾಲನೆಯನ್ನ ನೀಡಿರುವಂತದ್ದು, ನಾಳೆ ಅಂದ್ರೆ ಇವತ್ತು ಎಲ್ಲಾ ಸಂಸದರು ನಾಳೆಯ ಹೊತ್ತಿಗೆ ಬಹುತೇಕ ಎನ್ ಡಿ ಎ ಸಂಸದರು ಕೂಡ ನಾಳೆಯ ಹೊತ್ತಿಗೆ ಬರ್ತಾರೆ. ಆದ್ರೆ ಇವತ್ತು ಬಿಜೆಪಿ ಸಂಸದರಿಗೆ ಎಲ್ಲರಿಗೂ ಕೂಡ ಬರ್ಲಿಕ್ಕೆ ಬುಲಾವಿದೆ. ನಾಳೆ ಎಲ್ಲಾ ಸಂಸದರ ಸಭೆ ನಡೆಯುತ್ತೆ, ಆ ಸಂಸದರ ಸಭೆಯಲ್ಲಿ ಆಯ್ಕೆ ಆಗ್ತಾರೆ ಪ್ರಧಾನಿ ಮೋದಿ ಅವರು, ಮುಂದಿನ ಬಾರಿಗೆ ಇವರೇ ಪ್ರಧಾನಿ ಅನ್ನುವಂಥದ್ದು. ಮೊದಲನೇದಾಗಿ ಬಿಜೆಪಿ ಪಕ್ಷದಿಂದ ಸಂಸದೀಯ ಸಭೆಯಲ್ಲಿ ಅಲ್ಲಿನ ಸಂಸದರ ಸಭೆಯಲ್ಲಿ ಆಯ್ಕೆ ಆಗಬೇಕು, ಆ ನಂತರ ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನ ಮಾಡ್ತಾರೆ. ಆ ನಿರ್ಧಾರವನ್ನ ತೆಗೆದುಕೊಂಡು ಮೋದಿ ಅವರು ರಾಷ್ಟ್ರಪತಿಗಳಿಗೆ ಹೋಗಿ ಅಕ್ಕನ್ನ ಮಂಡಿಸ್ತಾರೆ, ನಮಗೆ ಬಹುಮತ ಇದೆ, ಸರ್ಕಾರ ರಚನೆಗೆ ತಾವು ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಹಕ್ಕನ್ನ ಮಂಡಿಸ್ತಾರೆ. ಇದೆಲ್ಲ ಪ್ರಕ್ರಿಯೆ ಮುಗಿದ ಬಳಿಕ 8ನೇ ತಾರೀಕು ಮತ್ತೊಮ್ಮೆ ಅಂದ್ರೆ ಮೂರನೇ ಬಾರಿಗೆ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಪೂರ್ತಿಯಾಗಿ ರಾಷ್ಟ್ರಪತಿ ಭವನದ ಅಂಗಳ ಪೂರ್ತಿಯಾಗಿ ಸಿದ್ಧಗೊಳ್ತಾ ಇದೆ. ಪ್ರಧಾನಿಯ ಪ್ರಮಾಣ ವಚನಕ್ಕೆ ಏನೆಲ್ಲ ಇರಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ನಿನ್ನೆಯಿಂದಲೇ ಎಲ್ಲರನ್ನು ಕೂಡ, ಅಂದ್ರೆ ಸಾರ್ವಜನಿಕರ ಪ್ರವೇಶಕ್ಕೂ ಕೂಡ ನಿಷಿದ್ಧ ಏರಿರುವಂತದ್ದು, ಯಾಕಂದ್ರೆ ಪ್ರಮಾಣ ವಚನ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ನಿಷಿದ್ಧ ಏರಿದರೆ ಅಲ್ಲಿ ವೇದಿಕೆ ಕೂಡ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.